ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವೀಡಿಯೋಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪನ್ನೀರಲ್ಲಿ ಪನ್ನೀರ್ ಬಟರ್ ಮಸಾಲ ಪಾಲಕ್ ಪನ್ನೀರ್ ಈ ಥರ ಪನ್ನೀರ್ದು ನಾರ್ಮಲ್ ಕರೀಸ್ನ ತಿಂದು ನಿಮಗೆ ಬೋರ್ ಆಗಿದರೆ ಇದು ಒಂದು ಡಿಫ್ರೆಂಟಾಗಿ ಇವತ್ತು ನಾನು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಈಸಿ ಅಂದರೆ ಈಸಿ ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಅದಕ್ಕೆ ಬೇಕಾಗಿರೋದು ನಾರ್ಮಲಾಗಿ ಪನ್ನೀರ್ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಈರುಳ್ಳಿ ಸ್ವಲ್ಪ ಸಣ್ಣ ಸಣ್ಣದಾಗಿರೋ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಮತ್ತು ಒಂದೆರಡು ಅಸರುಮೆಣ್ಸಿ ಒಂದು ಒಂದೆರಡು ಒಣ ಕಾಯಿ ಮತ್ತು ಸ್ವಲ್ಪ ಕ್ಯಾಶ್ಯೂಸು ಇದು ಆಪ್ಷನಲ್ ಬೇಕಂದ್ರೆ ಅಂದರೆ ತೊಗೊಳ್ಳಿಲ್ಲ ಅಂದರೆ ಬೇಡ ಇದು ನಾನು ಬೇಳೆ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಸಾಮಾನು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಎಷ್ಟು ಟೇಸ್ಟಾಗಿ ಬಂದಿದೆ ಅಂದರೆ ನಿಮ್ಗೆ ಚಪಾತಿ ತಿಂತಾದರೆ ಗೊತ್ತೇ ಆಗೋಲ್ಲ ಪನ್ನೀರ್ ತಿಂತ ಇದ್ದೀವಿ ಅಂತ ಯಾಕಂದರೆ ಯೂಶ್ವಲಿ ಪನ್ನೀರ್ ಸ್ವಲ್ಪ ಬೆಂಡ್ ಬೆಂಡ್ ಅನಿಸುತ್ತೆ ಅದು ಕೆಲವ್ರಿಗೆ ಅದು ಟೇಸ್ಟ್ ಇಷ್ಟ ಆಗಲ್ಲ ಅದ್ರಲ್ಲಿ ನಾನು ಒಬ್ಳು ಕೂಡ ಸೊ ಹಾಗಾಗಿ ನಾನು ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡಿದೆ ಬಟ್ ನಾನು ತುಂಬ ಇಷ್ಟಪಟ್ಟು ಇವತ್ತು ತಿಂದೆ ಪನ್ನೀರು ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಇದಕ್ಕೆ ನೋಡಿ ಇವಾಗ ಒಂದು ಪ್ಯಾನಲ್ಲಿ ನಾನು ಒಂದೆರಡು ಅಷ್ಟೇ ಎಣ್ಣೆ ಆಗುತ್ತೆ ಸ್ವಲ್ಪ ಸಾಸಿವೆ ಆಗುತ್ತೆ ಮತ್ತು ಈಗ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕಿದ ತಕ್ಷಣ ನಾನು ಮೆಣಸಿಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಮೆಣಸಿಕಾಯಿನ ಫಸ್ಟೇ ಹಾಕ್ಬಿಟ್ರೆ ಸಿಡಿತಾ ಇರೋತ್ತಲ್ವ ಸೊ ಹಾಗಾಗಿ ಫಸ್ಟು ಈರುಳ್ಳಿ ಮತ್ತು ಮೆಣಸಿಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾರಿಗೆಲ್ಲ ಇಷ್ಟ ಇಲ್ಲ ಪನ್ನೀರು ಎಕ್ಸ್ಪೆಷಲಿ ತುಂಬ ಜನ ತುಂಬ ಇಷ್ಟಪಡ್ತಾರೆ ಅದೇ ರೀತಿ ಕೆಲವರು ಓ ಅದೊಂಥರ ಬೆಣ್ ಬೆಣ್ ಥರ ಇದೆ ಯಾರು ತಿಂತಾರೆ ಅಂತಾರೆ ಬಟ್ ಅವ್ರಿಗೆ ಈ ಥರ ಮಾಡಿಕೊಡಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಟ್ಟು ತಿಂತಾರೆ ನೋಡಿ ನಾನೀಗ ಪನ್ನೀರನ್ನ ತುಂಬ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪದಾಗಿ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಪನ್ನೀರ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆದರೆ ಕೆಲವೊಂದು ಕರಿಗಳನ್ನ ನಮಗೆ ಇಷ್ಟ ಆಗೋಲ್ಲ ಅದು ಕರಿ ತಿಂತೀವಿ ಬಟ್ ಪನ್ನೀರನ್ನ ಹಾಗೆ ಬಿಟ್ಬಿಡ್ತೀವಿ ಬಟ್ ಇ ಇರೋದೇ ಇಂಪಾರ್ಟೆಂಟ್ಸ್ ಪನ್ನೀರ್ ಅಂದಮೇಲೆ ಪನ್ನೀರ್ನ ನಾವು ತಿನ್ನಬೇಕಾಗುತ್ತೆ ಸೊ ಹಾಗಾಗಿ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಿ ಆಗ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ನಾನು ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚಪಾತಿ ಜೊತೆ ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗೊತ್ತೇ ಆಗೋಲ್ಲ ಪನ್ನೀರ್ ಅಂತ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಪಲ್ಯ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಅಂದರೆ ಇದು ಅಂತ ಅಂದ್ಕೊಳ್ಳಿ ಗೊಜ್ಜು ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ನಾನು ಆ್ಯಕ್ಚುಲಿ ಫಸ್ಟೇ ಕ್ಯಾಶ್ಯೂಸ್ನ ಎಣ್ಣೆಗೆ ಹಾಕಿಲ್ಲ ಯಾಕಂದರೆ ಅದು ಬೇಗ ಸೀದೋಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಕ್ಯಾಶ್ಯೂಸ್ನ ಚೆಂದಾಗಿ ಸಣ್ಣ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಇರುತ್ತಲ್ಲ ಅದರಲ್ಲಿ ಹಾಕೊಂಡು ನಾವು ಸ್ವಲ್ಪ ಫ್ರೈ ಇದ್ದೀನಿ ಯಾಕಂದರೆ ತೀರ ಸೀದೋದ್ರೆ ತಿನ್ನೋಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಟೊಮೊಟೊ ಹಾಕಿದ್ಮೇಲೆ ಹಾಕ್ತೀನಿ ನೀವು ಫಸ್ಟೇ ಎಣ್ಣೆಗೆ ಹಾಕ್ತೀನಿ ಅಂದರೂ ನೋ ಪ್ರಾಬ್ಲಮ್ ನೋಡಿ ಈ ಥರ ಫಸ್ಟು ಟೊಮೊಟೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನು ಗೊತ್ತಾ ಈಗ ಕೆಲವು ಕರಿಗಳು ಮಾಡ್ತಾ ಇರ್ತೀವಲ್ವ ಬಟರ್ ಮಸಾಲ ಅದು ಇದು ಅದರಲ್ಲೆಲ್ಲ ಅದಕ್ಕೆಲ್ಲ ಕ್ರೀಮ್ ಬೇಕು ಮತ್ತು ಪರ್ಟಿಕ್ಯುಲರಾಗಿ ಅದಕ್ಕೆ ಮೇತಿ ಕಸ್ತೂರಿ ಮೇಥಿ ಬೇಕು ಸೊ ಹಾಗಾಗಿ ಕೆಲವು ಐಟಮ್ಗಳು ಮನೇಲಿ ಇರಲ್ಲ ಸಡನ್ನಾಗಿ ಪನೀರ್ ಇರುತ್ತೆ ಮಾಡಬೇಕು ಅನಿಸುತ್ತೆ ಬಟ್ ಆ ಐಟಮ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತೀವಿ ಬಟ್ ಇದೆಲ್ಲ ಇವತ್ತು ನಾನು ತೋರ್ತಾ ಇರೋ ರೆಸಿಪಿಲಿ ಎಲ್ಲ ಸಾಮಾನು ಮನೇಲಿ ಆರಾಮ್ಸೆ ಇರುತ್ತೆ ಐದು ನಿಮಿಷದಲ್ಲಿ ನೀವು ಕೂಡ ಮಾಡ್ಕೊಬೋದು ಇಲ್ಲಿ ನಾನು ಬೇಳೆ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಳೆ ಸಾಂಬಾರು ಪೌಡ್ರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಎಮ್ ಟಿ ಆರ್ದು ಮಾಮೂಲಿ ಸಾಂಬಾರು ಪೌಡ್ರ್ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಜಸ್ಟ್ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಧನಿಯಾ ಪೌಡಿನ ಹಾಕೊಂಬಿಡಿ ಇಲ್ಲ ನಾನು ಬರೀ ಇಲ್ಲಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಇದ್ದೀನಿ ಎರಡು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ಕೊಂತ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಚೆನ್ನ ಸಾರಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಪೌಡ್ರ್ಗಳನ್ನ ಹಾಕ್ಕೊಂಡು ಜಸ್ಟ್ ಒನ್ ಟೂ ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ನೀವೇನು ಮಾಡ್ಕೊಬೇಕು ಸ್ವಲ್ಪ ಪೌಡ್ರ್ ಸ್ಮೆಲ್ ಹೋಗೋಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಸ್ವಲ್ಪ ಎರಡು ನಿಮಿಷ ಆದಮೇಲೆ ಸ್ವಲ್ಪ ನೀರು ಜಸ್ಟ್ ಈರುಳ್ಳಿ ಮತ್ತು ಟೊಮೊಟೊ ಡಿಪ್ಪಾಗಬೇಕು ಅಷ್ಟು ಮಾತ್ರ ನಾನು ಇಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದು ಲೈಟಾಗಿ ಗೊಜ್ಜು ಥರನೂ ಆಗಬೇಕು ಮತ್ತು ಸ್ವಲ್ಪ ಪಲ್ಯ ಥರನೂ ಇದ್ದರೆ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರತ್ತೆ ನೋಡಿ ಈ ಥರ ಜಸ್ಟು ಈರುಳ್ಳಿ ಮತ್ತು ಟೊಮೊಟೊ ನೀರಲ್ಲಿ ಮುಳುಗುವಷ್ಟು ನಾನಿಲ್ಲಿ ಇದ್ದೀನಿ ನಡಿ ಇವಾಗ ಸ್ವಲ್ಪ ಪೌಡ್ರುಗಳೆಲ್ಲ ಸ್ವಲ್ಪ ಮಳ್ತಾ ಇದೆ ಅವಾಗ ಏನು ಮಾಡ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಪನ್ನೀರನ್ನ ಹಾಕೊತಾ ಇದ್ದೀನಿ ಇಲ್ಲಿ ಪನ್ನೀರು ಕೂಡ ಒಂದು ಸಾಂಬಾರ್ ಪೌಡ್ರ್ ಜೊತೆ ಚೆನ್ನಾಗಿ ನೆಂದರೆ ಅಂದರೆ ಬೆಂದರೆ ಏನಾಗುತ್ತೆ ಪನೀರು ಚೆನ್ನಾಗಿ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸ್ವಲ್ಪ ಖಾರ ಖಾರನ ಆವಾಗ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈಗ ಒಂದು ಒಂದೆರಡರಿಂದ ಮೂರು ನಿಮಿಷ ಅಷ್ಟೇ ಜಸ್ಟು ಪ ಸಾಂಬಾರು ಪೌಡ್ರ್ ಹಾಕಿದ್ದೀವಲ್ವ ಅದು ಮತ್ತು ಪನೀರೆಲ್ಲ ಚೆನ್ನಾಗಿ ಮಸಾಲೆನ ಅಬ್ಸರ್ವ್ ಮಾಡ್ಕೊಬೇಕು ಅಲ್ಲಿವರೆಗೂ ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ ನೋಡಿ ಇವಾಗ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಿದೆ ಈ ಕಡೆ ಗೊಜ್ಜ್ ಗೊಜ್ಜು ಥರನೂ ಇದೆ ಸ್ವಲ್ಪ ಪಲ್ಯ ಥರನೂ ಇದೆ ಇಷ್ಟೇ ತುಂಬ ಈಸಿ ನೋಡ್ಬೋದು ನೀವು ಇಷ್ಟೇ ಸಾಮಾನುಗಳು ಮನೇಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಆಗಿದೆ ನೀವು ಒಂದು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟಪಟ್ಟು ಕಮೆಂಟ್ ಮಾಡೇ ಮಾಡ್ತೀರಾ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು